ನಮಸ್ಕಾರ ಸ್ನೇಹಿತರೆ, ನಾವಿಂದು ನಿಮ್ಗೆ ಹೇಳಕೊರ್ಟಿರೋ ಸ್ಟೋರಿ ಬಂದು ಅನೇಕ ವರ್ಷಗಳಿಂದ ಧರ್ಮಸ್ಥಳದಲ್ಲಿರುವ ಮಂಜುನಾಥ ದೇವಾಲಯದ ಕಾರ್ಯವನ್ನು ವಂಶಾವಳಿಯಿಂದ ಮಾಡಿಕೊಂಡು ಬಂದಿರುವ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಬಗ್ಗೆ. ವೀರೇಂದ್ರ ಹೆಗಡೆ ಅವರ ರತ್ನವರ್ಮ ಹೆಗಡೆ ಹಾಗೂ ರತ್ನಮ್ಮ ಹೆಗಡೆ ಅವರ ಹಿರಿಯ ಮಗ. ಇವರು ತುಳು ಸಂತತಿಗೆ ಸೇರಿದ ರಾಜವಂಶಕ್ಕೆ ಸೇರಿದವರು. ಇವರು ತಮ್ಮ 20ನೇ ವಯಸ್ಸಿನಲ್ಲಿ ಧರ್ಮಸ್ಥಳದ ಆಡಳಿತಾಧಿಕಾರಿಯಾಗಿ ತಮ್ಮ ತಂದೆಯಿಂದ ಅಧಿಕಾರ ವಹಿಸಿಕೊಳ್ತಾರೆ ಮತ್ತು ಅವರು ತಮ್ಮ ಕುಟುಂಬದಿಂದ ಬಂದ 21ನೇ ಧರ್ಮಾಧಿಕಾರಿಯ ಸ್ಥಾನದಲ್ಲಿದ್ದಾರೆ. ಧರ್ಮದ ಪ್ರಕಾರ ಅವರು ದಿಗಂಬರ ಜೈನರು, ಆದರೆ ಅವರು ಎಲ್ಲರಿಗೂ ಸಹಾಯ ಮಾಡಲು ಒಲವನ್ನು ತೋರುತ್ತಾರೆ. ಧರ್ಮಸ್ಥಳದಲ್ಲಿ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ ನಡೆಸುವ ಸಂಪ್ರದಾಯವನ್ನು ಹೊಂದಿದ್ದಾರೆ. ಇದು ಸ್ಥಳದ ಸುತ್ತಲೂ ಅವರು ಹೊಂದಿರುವ ಶಕ್ತಿ ಮತ್ತು ಗೌರವದ ಪ್ರಮಾಣವನ್ನು ತೋರಿಸುತ್ತದೆ. ಧರ್ಮಸ್ಥಳದೊಳಗೆ ಅವರು ದೇವಾಲಯದ ಆಡಳಿತವನ್ನು ಆಧುನೀಕರಿಸಿದ್ದಾರೆ ಮತ್ತು ಭಕ್ತರ ಆರೈಕೆಯನ್ನು ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಧರ್ಮಸ್ಥಳ ಎಂಬ ಸಣ್ಣ ಗ್ರಾಮವು ಕರ್ನಾಟಕದ ನಕ್ಷೆಯಲ್ಲಿ ಒಳೆಯುವ ಆಭರಣವಾಗಿ ಮಾರ್ಪಟ್ಟಿದೆ. ಧರ್ಮಸ್ಥಳವು ಭಗವಾನ್ ಮಂಜುನಾಥ ಸ್ವಾಮಿಯ ವಾಸಸ್ಥಾನವಾಗಿದೆ. ಮಂಜುನಾಥ ಸ್ವಾಮಿಯ ದೇವಾಲಯದ ಹೊರತಾಗಿ ಮತ್ತು 39 ಅಡಿ ಅಳತೆ ಇರುವ ಭಗವಾನ್ ಬಾಹುಬಲಿಯ ದೈತ್ಯ ಏಕಾಶಿಲೆಯ ಪ್ರತಿಮೆಯು ಧರ್ಮಸ್ಥಳದಲ್ಲಿದೆ. ಡಾಕ್ಟರ್ ವೀರೇಂದ್ರ ಹೆಗಡೆಯವರು ನಿರ್ಮಿಸಿರುವ ಮೂಲ ಸೌಕರ್ಯಗಳು ಪ್ರತಿದಿನ 20,000 ಭಕ್ತರಿಗೆ ಗುಣಮಟ್ಟದ ವಸತಿ ಸೌಲಭ್ಯವನ್ನು ಒದಗಿಸುತ್ತವೆ. ಬೃಹತ್ ಅನ್ನಪೂರ್ಣ ಭೋಜನ ಮಂಟಪ 1981ರಲ್ಲಿ ನಿರ್ಮಾಣವಾಗಿದ್ದು ಈ ಭೋಜನ ಮಂಟಪ ಏಕಕಾಲಕ್ಕೆ 5,000 ಜನರಿಗೆ ಆಹಾರವನ್ನು ನೀಡಬಲ್ಲದು. ಧರ್ಮಸ್ಥಳವು ಆಧುನಿಕ ಅಡಿಗೆ, ಅದರ ನೈರ್ಮಲ್ಯ, ಗುಣಮಟ್ಟ ಮತ್ತು ಸೇವೆಗೆ ಮೆಚ್ಚುಗೆಯನ್ನು ಪಡೆದಿದೆ. ಒಟ್ಟಾರೆ ಇದು ದಿನಕ್ಕೆ 60,000 ಜನರಿಗೆ ಸೇವೆನ ಸಲ್ಲಿಸುತ್ತದೆ. ಅವರು ಮಂಜುವಾನಿ ಎಂಬ ಮಾಸಿಕ ಪತ್ರಿಕೆಯನ್ನು ಸಹ ಪ್ರಕಟಿಸುತ್ತಾರೆ. ಅಲ್ಲಿ ಅವರು ತಮ್ಮ ಪ್ರಯಾಣದ ಬಗ್ಗೆ ಮಾತನಾಡುತ್ತಾರೆ. ಸಾಮಾನ್ಯವಾಗಿ ಜೀವನ ಮತ್ತು ಇತರರನ್ನು ಪ್ರೇರೇಪಿಸುವ ವಿಷಯಗಳ ಬಗ್ಗೆ ಅವರು ಮಾತಾಡ್ತಾರೆ. ಅವರು ಆಯುರ್ವೇದ ಚಿಕಿತ್ಸೆ ಮತ್ತು ನೈತಿಕ ಶಿಕ್ಷಣದ ದೊಡ್ಡ ಬೆಂಬಲಿಗರಾಗಿ ನಿಂತಿದ್ದಾರೆ. ಪ್ರತಿ ವರ್ಷ ಸುಮಾರು 30,000 ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ ನೀಡುವ ಸಲುವಾಗಿ ಶಾಲೆಯನ್ನು ಸ್ಥಾಪಿಸಲು ಸಹಾಯವನ್ನ ಮಾಡ್ತಾರೆ. ಇನ್ನು ಈ ಶಾಲೆಗಳಲ್ಲಿ 4,000 ಶಿಕ್ಷಕರಿದ್ದು ಅವರು ಶಿಕ್ಷಣ ಮಾತ್ರವಲ್ಲ ಸಾಹಿತ್ಯ ಮತ್ತು ಕಲೆಯ ಪೋಷಕರಾಗಿದ್ದಾರೆ. ಗುಣಮಟ್ಟದ ಶಿಕ್ಷಣವನ್ನು ಉತ್ತೇಜಿಸಲು SDMIMD ಕಾಲೇಜನ್ನು ಮೈಸೂರಿನಲ್ಲಿ ಪ್ರಾರಂಭಿಸುತ್ತಾರೆ. ಇದು ಕರ್ನಾಟಕ ಮತ್ತು ಭಾರತದ ಉನ್ನತ ಶಾಲೆಗಳಲ್ಲಿ ಒಂದಾಗಿದೆ. ಇನ್ನು ಡಾಕ್ಟರ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ 3 ಆಯುರ್ವೇದ ಕಾಲೇಜುಗಳು, ಪ್ರಕೃತಿ ಚಿಕಿತ್ಸೆ, ದಂತ ಇಂಜಿನಿಯರಿಂಗ್, ವೈದ್ಯಕೀಯ ವ್ಯವಹಾರ ನಿರ್ವಹಣಾ ಕಾಲೇಜುಗಳು ಸೇರಿದಂತೆ 40 ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದೆ. ಕರ್ನಾಟಕದ ಪ್ರಸಿದ್ಧ ನೃತ್ಯವಾದ ಯಕ್ಷಗಾನ ಸಂಪ್ರದಾಯವನ್ನು ಉಳಿಸಿಕೊಳ್ಳಲು ಅವರು ಸಹಾಯ ಮಾಡಿದ್ದಾರೆ. ಹಾಗೂ ಅವರು ಮಂಜೂಷಾ ಎಂಬ ಮ್ಯೂಸಿಯಂ ಅನ್ನು ಸಹ ನಿಯೋಜಿಸಿದ್ದಾರೆ. ಇದು ಅಪರೂಪದ ಕಾರುಗಳ ಸಂಗ್ರಹಣೆ, ಅಮೂಲ್ಯವಾದ ಪ್ರಾಚೀನ ವಸ್ತುಗಳನ್ನು ಪ್ರದರ್ಶಿಸುತ್ತದೆ. ಅವರು ಕಾರುಗಳು ಹಾಗೂ ವಾಹನಗಳ ಕಟ್ಟ ಸಂಗ್ರಾಹಕರು ಎಂಬುದು ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಕೇವಲ ಕಾರುಗಳನ್ನಲ್ಲ, ಮನುಷ್ಯರನ್ನು ಹಾಗೂ ಮಾನವೀಯತೆಯನ್ನು ಹೆಚ್ಚು ಪ್ರೀತಿಸುತ್ತಾರೆ. ಕರ್ನಾಟಕದ ಜನರಿಗೆ ಸಕ್ರಿಯವಾಗಿ ಸಾಕಷ್ಟು ಕರೆಗಳನ್ನು ಮಾಡಿದ್ದಾರೆ. 1972ರಿಂದ ಇಲ್ಲಿಯವರೆಗೂ 10,000ಕ್ಕೂ ಹೆಚ್ಚಿನ ದಂಪತಿಗಳಿಗೆ ಸಾಮೂಹಿಕ ವಿವಾಹಗಳನ್ನು ಮಾಡಿಸಿದ್ದಾರೆ. ಹೆಗಡೆ ಅವರ ಮತ್ತೊಂದು ಪ್ರಸಿದ್ಧ ಪ್ರಯೋಗವೆಂದರೆ 1982ರಲ್ಲಿ ಆರಂಭಗೊಂಡಿದ್ದ ಸಣ್ಣ ರೈತರು, ಸ್ವಸಹಾಯ ಗುಂಪುಗಳು ಹಾಗೂ ಬಡ ಮಹಿಳೆಯರನ್ನು ಸಂಘಟಿಸುವ ಸಲುವಾಗಿ ಕರ್ನಾಟಕ ರಾಜ್ಯದಲ್ಲಿ 1.8 ದಶಲಕ್ಷ ಕುಟುಂಬಗಳನ್ನು ಸ್ವಸಹಾಯ ಗುಂಪುಗಳಾಗಿ ಸಜ್ಜುಗೊಳಿಸಿದೆ. ಅವರು 410,000 ಕೋಟಿ ಮತ್ತು ಸಾಲ ವಹಿವಾಟು 4,500 ಕೋಟಿಯನ್ನು SKD, RDP, ಮೈಕ್ರೋ ಫೈನಾನ್ಸ್, ಮೈಕ್ರೋ ಇನ್ಶೂರೆನ್ಸ್ ಮತ್ತು ಮೈಕ್ರೋ ಎಂಟರ್ಪ್ರೈಸಸ್ ಸೇವೆಗಳು ಹಳ್ಳಿಯ ಜೀವನವನ್ನು ಪರಿವರ್ತಿಸಿವೆ ಅಂತಾನೆ ಹೇಳ್ಬೋದು. ಅವರು ಸಾಮಾನ್ಯ ಜನರ ಉನ್ನತಿಗಾಗಿ ಪಟ್ಟು ಬಿಡದೆ ಕೆಲಸ ಮಾಡಿದ್ದಾರೆ. ಇಂದು ಅವರ ಪ್ರಯತ್ನಗಳಿಂದಾಗಿ ಅವರಿಗೆ ಭಾರತ ಸರ್ಕಾರದಿಂದ ಪದ್ಮಭೂಷಣ ಹಾಗೂ ಪದ್ಮವಿಭೂಷಣವನ್ನು ನೀಡಿ ಗೌರವಿಸಲಾಗಿದೆ. ಅವರಿಗೆ ರಾಜ್ಯ ಸರ್ಕಾರವೂ ಕೂಡ ಕರ್ನಾಟಕದ ರತ್ನವನ್ನು ನೀಡಿ ಗೌರವಿಸಿದೆ. ಜನರ ದೃಷ್ಟಿಯಲ್ಲಿ ನಿಜವಾದ ನಾಯಕನೆಂದರೆ ಅವರೇ ಡಾಕ್ಟರ್ ಹೆಗಡೆ ಅವರು. ಹಾಗೂ ಅವರು ಜನರ ಒಳಿತಿಗಾಗಿ ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ. 62 ವರ್ಷವಾಗಿದ್ದರೂ ಕೂಡ ಇನ್ನೂ ಸಕ್ರಿಯವಾಗಿ ಜನರ ಒಳಿತಿಗಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇದಿಷ್ಟು ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಒಂದು ಸಣ್ಣ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.